ಜೀವನ ಅನ್ನೋದು ಒಂದು ಪಯಣ, ಇದನ್ನು ಇಂಗ್ಲೀಷ್ನಲ್ಲಿ ಲೈಫ್ ಈಸ್ ಎ ಜರ್ನಿ ನಾಟ್ ಎ ಡೆಸ್ಟಿನೇಷನ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಜೀವನ ಎಂಬ ಪಯಣವನ್ನು ನಾವೆಲ್ಲ ನಡೆಸ್ತಾ ಇದ್ದೀವಿ. ಈ ಪಯಣದಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ವಯೋಮಾನದಲ್ಲಿರಲಿ, ಯಾವುದೇ ಪ್ರದೇಶದಲ್ಲಿರಲಿ, ಅಥವಾ ಯಾವುದೇ ಉದ್ಯೋಗದಲ್ಲಿರಲಿ, ಯಾವುದೇ ಮಟ್ಟಿನ ಜ್ಞಾನದಲ್ಲಿರಲಿ, ಒಂದಲ್ಲ ಒಂದು ರೀತಿಯ ಹುಡುಕಾಟದಲ್ಲಿ ತೊಡಗಿರ್ತಾನೆ. ಈ ಹುಡುಕಾಟ ನಿಲ್ಲೋದಿಲ್ಲ. ಈಗಿರಬೇಕಾದ್ರೆ ಯಾವ ರೀತಿ ಹುಡುಕಾಟ ಅಂತ ನೋಡಿದಾಗ, ಒಬ್ಬ ವ್ಯಕ್ತಿ ದುಡ್ಡು ಸಂಪಾದಿಸುವ ನಿಟ್ಟಿನಲ್ಲಿ ಹುಡುಕಾಟ ಇರ್ಬೋದು, ಇನ್ನೊಬ್ಬ ವ್ಯಕ್ತಿ ಒಂದು ಸಂತೋಷದ ಹುಡುಕಾಟ ಇರ್ಬೋದು, ಮತ್ತೊಬ್ಬ ವ್ಯಕ್ತಿ ಯಾವುದೋ ಒಂದು ಸ್ಕಿಲ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಹುಡುಕಾಟ ಆಗಿರ್ಬೋದು, ಅಥವಾ ಯಾವುದೋ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸುವ ನಿಟ್ಟಿನಲ್ಲಿ ಹುಡುಕಾಟ ಆಗಿರ್ಬೋದು. ಹೀಗೆ ಒಂದಲ್ಲ ಒಂದರ ಹುಡುಕಾಟ ಒಂದು ಜೀವನದ ಅವಿಭಾಗ್ಯ ಒಂದು ಅಂಗವಾಗಿರುತ್ತೆ. ಹೀಗಿರುವಾಗ ಕಲ್ಪನೆ ಮಾಡಿಕೊಳ್ಳಿ, ಯಾವುದೋ ಒಬ್ಬ ಎ ಅನ್ನೋ ವ್ಯಕ್ತಿ ಯಾವುದೋ ಒಂದು ಕಲೆಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಹುಡುಕಾಟವನ್ನು ಆರಂಭಿಸಿದಾಗ ಅವನು ಕಂಡುಕೊಳ್ತಾನೆ ಬಿ ಅನ್ನೋ ವ್ಯಕ್ತಿನಲ್ಲಿ ಆ ಒಂದು ಕಲೆ ಇದೆ ಅಂತ. ಆಗ ಆ ಬಿ ಅನ್ನೋ ವ್ಯಕ್ತಿ ಎ ಅನ್ನೋ ವ್ಯಕ್ತಿಗೆ ಆ ಕಲೆಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ, ಅದನ್ನು ಅಕ್ವೈರ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ, ಅದನ್ನು ಸಂಪಾದಿಸೋ ನಿಟ್ಟಿನಲ್ಲಿ, ಅಥವಾ ಆ ಒಂದು ಮಟ್ಟಕ್ಕೆ ಏರುವ ನಿಟ್ಟಿನಲ್ಲಿ ಅವನು ಸಹಾಯ ಮಾಡ್ದ ಅಂತಂದರೆ, ಈ ಎ ಅನ್ನೋ ವ್ಯಕ್ತಿ ಆ ಮಟ್ಟವನ್ನು ತಲುಪ್ತಾನೆ, ಒಂದು ರೀತಿಯ ಸಂತೃಪ್ತಿಯ ಜೀವನವನ್ನು ಮಾಡ್ತಾನೆ, ಮತ್ತೆ ಹುಡುಕಾಟ ನಿಲ್ಲೋದಿಲ್ಲ. ಈಗಿರಬೇಕಾದ್ರೆ ನನಗನ್ನಿಸಿದ ಹಾಗೆ ಯಾವುದೇ ವ್ಯಕ್ತಿಯನ್ನು ತಗೊಂಡಾಗಲೂ ಸಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹ ಮಧ್ಯಭಾಗದಲ್ಲಿರ್ತಾನೆ. ಯಾವುದೇ ವಯಸ್ಸಿನಲ್ಲಿರ್ಬೋದು, ಯಾವುದೇ ಪ್ರದೇಶದಲ್ಲಿರಲಿ, ಅವನು ಯಾವುದೇ ಮಠದಲ್ಲಿ ಜೀವನ ಶೈಲಿಯಲ್ಲಾಗ್ಬೋದು, ಅವನ ಜೀವನ ಫೈನಾನ್ಷಿಯಲ್ ಸ್ಟೇಟಸ್ ಆಗ್ಬೋದು, ಯಾವುದೇ ಮಠದಲ್ಲಿ ತೊಗೊಂಡು ಅವನು ಈ ಒಂದು ಮಧ್ಯಭಾಗದಲ್ಲಿರ್ತಾನೆ. ಆ ವ್ಯಕ್ತಿ ಯಾವುದೇ ವ್ಯಕ್ತಿ, ಅವನಿಂದ ಕೆಳಗಡೆ ಕೆಲವೊಂದು ಜನಗಳಿರ್ತಾರೆ, ಅವನ ಮೇಲ್ಭಾಗದಲ್ಲಿ ಕೆಲವೊಂದು ಜನಗಳಿರ್ತಾರೆ. ಈಗಿರಬೇಕಾದ್ರೆ ಈಗ ಮಧ್ಯಭಾಗದಲ್ಲಿ ಇದ್ದೀವಿ ಅಂದ್ಕೊಂಡಾಗ ಕೆಳಭಾಗದಲ್ಲಿರ್ತ ವ್ಯಕ್ತಿಗಳೇನು ಮಾಡ್ತಿರ್ತಾರೆ, ಈಗ ನಮ್ಮ ಮಟ್ಟದವನ್ನು ನಮ್ಮನ್ನು ನೋಡಿ ನಮ್ಮಲ್ಲಿರ್ತಕ್ಕಂಥ ಒಂದು ಜ್ಞಾನ ಆಗ್ಬೋದು, ಒಂದು ಕೌಶಲ್ಯ ಆಗ್ಬೋದು, ಅಥವಾ ಒಂದು ನಮ್ಮದು ಇರ್ತಕ್ಕಂಥ ಯಾವುದೋ ಒಂದು ಗುಣಲಕ್ಷಣ ಆಗ್ಬೋದು, ನಮ್ಮನ್ನು ನೋಡಿ ನಮ್ಮ ಮಟ್ಟಕ್ಕೆ ಏರುವಂಥ ಪ್ರಯತ್ನವನ್ನು ಮಾಡ್ತಿರ್ತಾನೆ. ಏಯ್, ನೀನೇನು ಆ ಮಟ್ಟ ತಲುಪಿದೆಯಲ್ಲ, ಆ ಮಟ್ಟಕ್ಕೆ ನಾನು ತಲುಪುವಂಥ ಪ್ರಯತ್ನ ಮಾಡ್ತೇನೆ, ನನಗೆ ಸಹಾಯ ಮಾಡುವ ಅನ್ನೋ ನಿಟ್ಟಿನಲ್ಲಿ ತುಂಬ ಜನ ನಮ್ಮ ಕೆಳಗಡೆ ಇರ್ತವಂಥವ್ರು ನಮ್ಮ ಮಟ್ಟಕ್ಕೆ ಬರುವಂಥ ಪ್ರಯತ್ನದಲ್ಲಿ ಆತೊರೆತಿರ್ತಾರೆ. ಅದೇ ರೀತಿ ಈ ಮಧ್ಯಭಾಗದಲ್ಲಿರ್ತ ವ್ಯಕ್ತಿಗಳು ಅವರೇನು ಮಾಡ್ತಿರ್ತಾರೆ ಅಂದರೆ, ಯಾವುದೇ ವ್ಯಕ್ತಿ ಮಧ್ಯಭಾಗದಲ್ಲಿರ್ತಾನೆ, ಅವನೇನು ಮಾಡ್ತಿರ್ತಾನೆ, ಅವನ ಮೇಲ್ಭಾಗದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿ, ಏ ನಾನು ಆ ನಿನ್ನ ಮಟ್ಟವನ್ನು ತಲುಪುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ, ನನಗೆ ದಯಮಾಡಿ ಸಹಾಯ ಮಾಡು ಅನ್ನೋ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಿರ್ತಾರೆ. ಅಂದರೆ ಈ ಪ್ರಯತ್ನ ನಿಲ್ಲೋದಿಲ್ಲ. ಈಗಿರಬೇಕಾದ್ರೆ ವ್ಯಕ್ತಿ ಎಲ್ಲ ಕ್ಷಣದಲ್ಲೂ ಮಧ್ಯಭಾಗದಲ್ಲಿರ್ತಾನೆ. ಮಧ್ಯಭಾಗದಲ್ಲಿರಬೇಕಾದ್ರೆ ಅವನಲ್ಲಿರ್ತಕ್ಕಂಥ ಯಾವುದೇ ಒಂದು ಕೌಶಲ್ಯ ಆಗ್ಬೋದು, ಯಾವುದೋ ಒಂದು ಜ್ಞಾನ ಆಗ್ಬೋದು, ಅವನಲ್ಲಿರ್ತಕ್ಕಂಥ ಒಂದು ತಿಳುವಳಿಕೆ ಆಗ್ಬೋದು, ಅಥವಾ ಅವನು ಕಷ್ಟವನ್ನು ಅನುಭವಿಸಿ ಬಂದಂಥ ಅವನ ಜೀವನದಲ್ಲಿ ಕಂಡುಕೊಂಡಂಥ ಕಟುಸತ್ಯ ಆಗ್ಬೋದು, ಯಾವುದನ್ನೇ ಆಗಲಿ ಸಹ ತನ್ನ ಕೆಳವರಿಗೆ ತಿಳಿಸುವಂಥ ಜವಾಬ್ದಾರಿ ಅವನದ್ದಾಗಿರುತ್ತೆ. ಯಾಕೆಂದರೆ ಇದು ಹೇಗೆ ನಡೆಯುತ್ತೆ ಅಂತಂದರೆ, ಇನ್ಹೇಲ್ ಎಕ್ಸೇಲ್ ಅಂತ ಏನು ಕರಿತೀವಿ ನಾವು, ಪ್ರತಿ ಪಡ್ಕೊತ ಹೋದರೆ ಜೀವನ ಸಾಗೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಬರೀ ಉಸಿರನ್ನು ಒಳಗಡೆ ಎಳ್ಕೊಂಡ್ರೆ ಏನಾಗುತ್ತೆ, ಜಾಸ್ತಿ ತಿಳ್ಕೊಳಕ್ಕಾಗಲ್ಲ, ಶ್ವಾಸಕೋಶ ತುಂಬಿಡುತ್ತೆ, ನಾವು ಹೊರಗಡೆ ಬಿಡಲೇಬೇಕು. ಹೀಗೆ ಜೀವನ ಅಂದರೆ ನಾವು ಯಾವುದೇ ಕ್ಷಣದಲ್ಲಿದ್ದರೂ ಸಹ ಮೇಲ್ಗಡೆಯವರಿಂದ ಪಡ್ಕೊಳ್ತಾ ಇರಬೇಕು, ಕೆಳಗಡೆಯವರಿಗೆ ಕೊಡ್ತಾ ಇರಬೇಕು. ಆವಾಗಲೇ ನಾವು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ, ಆರೋಗ್ಯವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಇದು ನಾನು ಕಂಡುಕೊಂಡಂಥ ಒಂದು ವಿಚಾರ. ನಾವು ಯಾವುದೇ ಸಂದರ್ಭದಲ್ಲಾಗಲಿ ಏ ನನ್ನಲ್ಲಿ ಏನೂ ಇಲ್ಲ ಅಂತ ಕೊರಗೋದಕ್ಕಿಂತ, ಈ ಜೀವನ ಅನ್ನೋದು ಸಂಭ್ರಮ ಇದ್ದಾಗೆ, ಈ ಸಂಭ್ರಮದಲ್ಲಿ ನಮ್ಮದೇ ಆದ ಕೆಲವೊಂದು ವೈಶಿಷ್ಟ್ಯತೆ ಇರುತ್ತೆ, ನಮ್ಮದೇ ಆದಂಥ ಕೆಲವೊಂದು ಕೌಶಲ್ಯಗಳಿರುತ್ತೆ, ಜ್ಞಾನ ಇರುತ್ತೆ. ಈಗಿರಬೇಕಾದ್ರೆ ನಮ್ಮಲ್ಲಿ ಏನಿದೆ ಅದನ್ನು ನಾವು ಅರಿತುಕೊಂಡು
ಅದನ್ನು ನಮ್ಮಿಂದ ಕೆಳಗಡೆ ಇರತಕ್ಕಂಥ ಜನಗಳು, ಸಾವಿರಾರು ಜನಗಳು ಅದನ್ನು ಎದುರು ನೋಡ್ತಿರ್ತಾರೆ, ಅವರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡೋಣ. ಅದೇ ರೀತಿ ನಮಗೆ ಬೇಕಾದನ್ನು ಮೇಲಿನ ವರ್ಗದವರಿಂದ ಪಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಹೇಗೆ ಇನ್ಹೇಲ್ ಎಕ್ಸೇಲ್, ಒಬ್ಬ ವ್ಯಕ್ತಿ ಜೀವಂತವಾಗಿರಲಿಕ್ಕೆ ಆರೋಗ್ಯವಾಗಿರಲಿಕ್ಕೆ ಬೇಕೋ ಅದೇ ರೀತಿ ಪಡ್ಕೊಳ್ಳುವಂಥದ್ದು ಕೊಡುವಂಥದ್ದು ಹೇಗೆ ಇನ್ಹೇಲ್ ಮತ್ತು ಎಕ್ಸೇಲ್ ಇದ್ದ ಹಾಗೆ ಅಂತ ಹೇಳ್ತಾ, ಪ್ರತಿಯೊಬ್ಬರೂ ಸಹ ತಮ್ಮ ಜೀವನದಲ್ಲಿ ಏನಿದೆ, ಒಂದು ಯಾವುದೋ ಒಂದು ಕಷ್ಟವನ್ನು ಅನುಭವಿಸಿರ್ತೀರ, ಯಾವುದೋ ಒಂದು ಸಮಸ್ಯೆಯನ್ನು ನಿಭಾಯಿಸಿರ್ತೀರ, ನೀವು ಹೇಗೆ ಸಮಸ್ಯೆಯನ್ನು ನಿಭಾಯಿಸಿದಿರಿ ಅಂತ ನಾಲ್ಕಾರು ಜನಕ್ಕೆ ತಿಳಿಸುವಂಥ ಪ್ರಯತ್ನ. ಯಾಕೆಂದರೆ ಅವರು ಆ ಜೀವನದಲ್ಲಿ ಅಂಥ ಕಷ್ಟಗಳನ್ನು ಅನುಭವಿಸಿದಾಗ, ಎದುರು ಬಂದಾಗಂಥ ಸಮಸ್ಯೆಗಳು, ನಿಮ್ಮ ಒಂದು ಉದಾಹರಣೆ ಆ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಭಾಳ ಸರಳ ರೀತಿಯಲ್ಲಿ ಪ್ರಯತ್ನ ಆಗ್ಬೋದು. ಈ ನಿಟ್ಟಿನಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಒಂದು ವಿಚಾರ ಆಗಲಿ ಇನ್ನೊಬ್ಬರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿ. ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕ ಇದೆ, ಡೋಂಟ್ ಡೈ ಎಂಪ್ಟಿ ಅಂತ. ಅಂದರೆ ಆ ಪುಸ್ತಕದಲ್ಲಿ ಒಂದು ಸಾರಾಂಶ ಹೇಳೋದು ಅಂತಂದರೆ, ಈ ಭೂಮಿ ಮೇಲೆ ಇರತಕ್ಕಂಥ ಅತ್ಯಂತ ಸಂಪದ್ಭರಿತವಾದಂಥ ಒಂದು ಪ್ರದೇಶ ಯಾವುದು, ಒಂದು ಸ್ಥಳ ಯಾವುದು ಅಂತ ಹೇಳಿದ್ರೆ, ಅವರು ಹೇಳೋ ಪ್ರಕಾರ ಸ್ಮಶಾನ ಅಂತ ಹೇಳ್ತಾರೆ. ಅಂದರೆ ಈ ಭೂಮಿ ಮೇಲೆ ಲಕ್ಷಾಂತರ ಜೀವರಾಶಿಗಳು ಬಂದು, ಅದೇ ರೀತಿ ಕೋಟ್ಯಾನುಕೋಟಿ ಮಾನವ ಜನಾಂಗ ಭೂಮಿ ಮೇಲೆ ಬಂದರು, ಜೀವಿಸಿದರು, ಸತ್ತೋದರು. ಅಂದರೆ ಅದರಲ್ಲಿ ಕೆಲವೇ ಕೆಲವು ಜನ ಮಾತ್ರ ತಮ್ಮಲ್ಲಿರ್ತಕ್ಕಂಥ ಜ್ಞಾನ ಆಗ್ಬೋದು, ಕಲೆ ಆಗ್ಬೋದು, ಕೌಶಲ್ಯ ಆಗ್ಬೋದು, ತಮ್ಮಲ್ಲಿರ್ತಕ್ಕಂಥ ವೈಶಿಷ್ಟ್ಯವನ್ನು ಸಮಾಜಕ್ಕೆ ಬಿಟ್ಟು ಹೋದರು, ಅವರು ಇಂದೂ ಸಹ ಜೀವಂತವಾಗಿದ್ದಾರೆ. ಯಾರು ತಮ್ಮಲ್ಲೇ ಮುದುಗಿಟ್ಟುಕೊಂಡು ಹೋದರೂ ಅದೆಲ್ಲ ಅವರಲ್ಲೇ ಮಣ್ಣಾಗೋಯಿತು. ಅಂದರೆ ಅವರಲ್ಲಿರ್ತಕ್ಕಂಥ ಆ ವಿಶೇಷತೆ ಆ ಸಮಾಧಿಯಾಗಿ ಆ ಮಶಾಣದಲ್ಲಿದೆ. ನಾವು ಆ ರೀತಿ ಮಶಾಣದಲ್ಲಿ ಮಣ್ಣಾಗೋದು ಬೇಡ. ನಮ್ಮಲ್ಲಿ ಏನಿದೆ, ಈ ಭೂಮಿ ಮೇಲೆ ಬಂದಿದ್ದೀವಿ ಅಂದರೆ ನಮ್ಮದೇ ಆದಂಥ ಒಂದು ವಿಶೇಷತೆ ಇದೆ, ವೈಶಿಷ್ಟ್ಯ ಇದೆ, ಅದನ್ನು ಸಮಾಜಕ್ಕೆ ಕೊಟ್ಟು ಹೋಗುವಂಥ ಪ್ರಯತ್ನ ಮಾಡೋಣ. ಯಾಕೆಂದರೆ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಬಚ್ಚಿಟ್ಟಿದ್ದು ಪರರಿಗೆ ಅಂದರೆ ಬಚ್ಚಿಟ್ಕೊಂಡು ನಾವು ಮಣ್ಣಲ್ಲಿ ಮಣ್ಣಾಗೋದಕ್ಕಿಂತ ನಮ್ಮಲ್ಲಿ ಏನೋ ಒಂದು ಸಣ್ಣ ವಿಚಾರ ಇದನ್ನು ಅದನ್ನು ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನ. ಕೊಡೋದು ಅಂದರೆ ಒಂದು ಒಳ್ಳೆಯ ಮಾತು, ಒಂದು ನಗು, ಒಂದು ಸ್ಮೈಲ್, ಅದು ಸಹ ಕೊಡೋದು. ಆ ಸ್ಮೈಲ್ ಕೊಟ್ಟಾಗ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಒಂದು ಸ್ಮೈಲ್ ಬರುತ್ತೆ, ಆ ಕ್ಷಣದಲ್ಲಿ ಅವನು ಸಂತೋಷ ಪಡ್ತಾನೆ, ಅವನ ದುಃಖವನ್ನು ಮರಿತಾನೆ, ಅದು ಸಹ ಒಂದು ಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಜೀವನ ಅನ್ನುವನ್ನೋದು ಒಂದು ಪಯಣ, ಲೈಫ್ ಈಸ್ ಎ ಜರ್ನಿ ನಾಟ್ ಎ ಡೆಸ್ಟಿನೇಷನ್. ಇದರಲ್ಲಿ ನಾವೆಲ್ಲರೂ ಸಹ ಮಧ್ಯಭಾಗದಲ್ಲಿ ಇರ್ತೀವಿ. ನಮ್ಮಿಂದ ಕೆಳಗಡೆ ಸಾವಿರಾರು ಜನ ನಮ್ಮನ್ನು ಎದುರು ನೋಡ್ತಿರ್ತಾರೆ. ನಮ್ಮ ಸ್ಥಾನವನ್ನು ಮುಟ್ಟಲಿಕ್ಕೆ, ನಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನಾವು ಅವರಿಗೆ ನಮ್ಮಲ್ಲಿರ್ತಕ್ಕಂಥದ್ದನ್ನು ಕೊಡೋಣ, ನಮ್ಮಿಂದ ಮೇಲ್ಭಾಗವರಿಂದ ಪಡ್ಕೊಳ್ಳೋಣ. ಈ ರೀತಿಯಲ್ಲಿ ಒಂದು ಸುಮಧುರ ಸಮಾಜವನ್ನು, ಒಂದು ಉತ್ತಮ ಸಮಾಜವನ್ನು ಕಟ್ಟೋಣ ಅಂತ ಹೇಳ್ತಾ, ಎಲ್ಲರೂ ಸಹ ಆರೋಗ್ಯವಾಗಿರಿ, ಸಂತೋಷವಾಗಿರಲಿ, ಯಶಸ್ಸು ನಿಮ್ಮದಾಗಲಿ ಅಂತ ಹೇಳ್ತಾ ಮತ್ತೊಂದು ಬೇಡಿ ಜೊತೆಗೆ ನಿಮ್ಮ ಜೊತೆ ಬರ್ತೀನಿ. ಧನ್ಯವಾದಗಳು.